ಜಾಗತಿಕ ಮಹಾಮಾರಿಯಿಂದ ಬೆಳೆದ ಬೆಳೆ ಸಾಗಿಸಲಾಗಿದೆ ಕಂಗಾಲದ ರೈತ ಈಗ ರೋಗದ ಭೀತಿಗೆ ಬೆಳೆ ನಾಶ ಮಾಡಲು ಮುಂದಾಗಿದ್ದಾನೆ ಹವಾಮಾನ ವೈಪರೀತ್ಯದಿಂದ ದಾಳಿಂಬೆ ಬೆಳೆಗೆ ರೋಗ ತಗುಲಿದ ಪರಿಣಾಮ ಅಥಣಿ ತಾಲೂಕಿನ ಅಜೂರ ಗ್ರಾಮದ ರೈತ 2 ಎಕರೆ ದಾಳಿಂಬೆ ತೋಟವನ್ನು ನಾಶಪಡಿಸುತ್ತಿರುವ ದೃಶ್ಯ ನೋಡಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬ ಕಾದಿ ಮಾತು ನೆನಪಿಗೆ ಬರುತ್ತದೆ ಕಳೆದ 4 ವರ್ಷಗಳಿಂದ ನೀರುಣಿಸಿ ಬೆಳೆಸಿದ ದಾಳಿಂಬೆ ಗಿಡಗಳನ್ನು ರೈತ ತನ್ನ ಕೈಯಿಂದ ಅವುಗಳಿಗೆ ಕೊಡಲಿ ಏಟು ನೀಡುವ ಸ್ಥಿತಿಗೆ ಬಂದಿದ್ದಾನೆ ಹವಾಮಾನ ವೈಪರೀತ್ಯದಿಂದ ಹತೋಟಿಗೆ ಬಾರದ ರೋಗಕ್ಕೆ ತುತ್ತಾದ ದಾಳಿಂಬೆ ಬೆಳೆಗೆ ಚುಕ್ಕಿ ರೋಗ ಕ್ಯಾರ ರೋಗ ಬೆಂಕಿ ರೋಗಗಳಂತಹ ರೋಗ ತಗುಲಿದ ಪರಿಣಾಮ ರೈತ ಬೆಳೆ ನಾಶಕ್ಕೆ ಮುಂದಾಗಿದ್ದಾನೆ 2 ಎಕರೆ ದಾಳಿಂಬೆ ಬೆಳೆಯಲು ಕನಿಷ್ಠ 3 ರಿಂದ 4 ಲಕ್ಷ ರೂಪಾಯಿ ಸಾಲ ಮಾಡಿದ ಯುವ ರೈತ ನವನಾಥ್ ಸತತ 6 ವರ್ಷಗಳಿಂದ ಗಿಡಗಳಿಗೆ ನೀರು ಉಣಿಸಿ ಪೋಷಿಸಿ ಪ್ರತಿ ವರ್ಷವೂ ನಷ್ಟ ಅನುಭವಿಸಿದ ಬೆನ್ನಲ್ಲೇ ಈ ನಿರ್ಧಾರ ಮಾಡಿ ತೋಟವನ್ನು ನಾಶ ಮಾಡಿದ್ದಾನೆ ಇನ್ನು ದಾಳಿಂಬೆ ಬೆಳೆಯಿಂದ ನಷ್ಟ ಅನುಭವಿಸಿ ಮೈ ತುಂಬಾ ಸಾಲ ಮಾಡಿಕೊಂಡಿರುವ ಯುವ ರೈತ ನವನಾಥ್ ಮಾನೆ ರಾಜ್ಯ ಸರ್ಕಾರ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾನೆ ಸುಮಾರು ಒಂದು 5-6 ಲಕ್ಷ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿದೀವಿ ರೀ ಇನ್ವೆಸ್ಟ್ ಮಾಡಿದ್ರ ಬಳಿಕ ಅದಕ್ಕೆ ಲಾಭ ನಮಗೆ ಏನಿಲ್ಲ ಲಾಭ ಇಲ್ಲದಕ್ಕಾಗಿ ಒಂದು ನಮಗೆ ಹಾನಿ ಆಗಿದೀವಿ ರೀ ಸುಮಾರು ಒಂದು 10 15 ಲಕ್ಷ ರೂಪಾಯಿ ಹಾನಿ ಆಗಿದೀವಿ ಅದಕ್ಕೆ ನಾವು ಅದನ್ನ ತೆಲಿಕೆಟ್ ಎಲ್ಲ ಕಡಿದು ಹೋಗಿಲ್ಲದೀವಿ ತೆಲಿ ಒಟ್ಟ ಏನು ಮಾಡಬೇಕು ಅನ್ನೋದು ತಿಳಿಯೋತ್ ನಮಗೆ ಅದಕ್ಕಾಗಿ ಮುಂಜಾನೆ ಹಿಡಿದು ಕಡಿದು ಹೋಗಿಲ್ಲದೀವಿ ಹೀಗಾಗಿ ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡತೀವಿ ನಮಗೆ ಪರಿಹಾರ ಧನ ಬೇಕಂತೇಳಿ ನಮ್ಮ ಇಚ್ಛೆ ಪೂರ್ವಕವಾಗಿ ಹೇಳತ್ತಿದ್ದೀವಿ ಪ್ರಶಾಂತ್ ಹಿರೇಮನಿ ಎಸ್ 9 ಟಿವಿ